ಆತ್ಮೀಯ ವಿದ್ಯಾರ್ಥಿಗಳೇ, ಬಲ ಮತ್ತು ಒತ್ತಡ ಪಾಠದ ಹಿಂದಿನ ಅವಧಿಯಲ್ಲಿ ನಾವು ಸಂಪರ್ಕ ಬಲ ಎಂದರೇನು ಅಂತ ಕಲಿತುಕೊಂಡಿದ್ದೆವು. ಯಾವ ಬಲಗಳನ್ನು ನಾವು ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿ ಕೊಡ್ತೇವೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಎರಡು ಬಲಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರುವಂಥದ್ದು, ಒಂದು ನಮ್ಮ ದೇಹದಲ್ಲಿ ಇರುವಂತಹ ಸ್ನಾಯು ಶಕ್ತಿ ಅಂದರೆ ಸ್ನಾಯುಬಲ, ಎರಡನೆಯದ್ದು ಪರಸ್ಪರ ಎರಡು ವಸ್ತುಗಳ ಮಧ್ಯೆ ಇರುವಂತಹ ಸ್ಪರ್ಶದಿಂದ ಆಗುವಂತಹ ಘರ್ಷಣಾ ಬಲ. ಇವೆರಡು ಬಲಗಳನ್ನು ನಮ್ಮ ಪುಸ್ತಕದಲ್ಲಿ ಸಂಪರ್ಕ ಬಲಕ್ಕೆ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಪುನಃ ನೀವು ಅರ್ಥ ಮಾಡಿಕೊಳ್ಳಿ, ಓದಿ ಪುನರ್ಮನನ ಮಾಡಿಕೊಳ್ಳಬೇಕು. ಆ ಎರಡು ಉದಾಹರಣೆ ಬಗ್ಗೆ ನಾವು ಕಲಿತಿದ್ದೇವೆ. ಅಲ್ಲಿ ಸಂಪರ್ಕ ಬಲ ಅನ್ನುವಂತಹ ವ್ಯಾಖ್ಯೆಯನ್ನು ನಾವು ನೀಡಬೇಕು ಅಂತಾದರೆ ಎರಡು ವಸ್ತುಗಳು ಎರಡು ಕಾಯಗಳು ಪರಸ್ಪರ ಸಂಪರ್ಕದಲ್ಲಿ ಇರಬೇಕು ಅಂತ ಒಂದು ನಿಬಂಧನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪರಸ್ಪರ ಎರಡು ಕಾಯಗಳು ಸಂಪರ್ಕದಲ್ಲಿ ಇದ್ದರೆ ಮಾತ್ರ ಬಲ ಉಂಟಾಗುವುದೋ, ಅಥವಾ ಬಲ ಉಂಟಾಗಬೇಕು ಅಂತಾದರೆ ಎರಡು ವಸ್ತುಗಳು ಕಾಯಗಳು ಪರಸ್ಪರ ಸಂಪರ್ಕದಲ್ಲಿ ಇರಬೇಕು ಅನ್ನೋದು ಪ್ರಶ್ನೆ. ಸಂಪರ್ಕದಲ್ಲಿ ಇಲ್ಲದಿದ್ದರೆ ಬಲಗಳು ಉಂಟಾಗುವುದಿಲ್ಲವ ಅಥವಾ ಉಂಟಾಗಲು ಸಾಧ್ಯವಿಲ್ಲ ಅನ್ನೋದು ಪ್ರಶ್ನೆ. ಹಾಗಾದರೆ ಪರಸ್ಪರ ಸಂಪರ್ಕದಲ್ಲಿ ಇಲ್ಲದೆ ಬಲಗಳು ಏರ್ಪಡುತ್ತದೋ ಅನ್ನೋದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಒಂದು ದಿನ ಏಷ್ಯಾ ಪ್ರಾಂತದಲ್ಲಿರುವಂತಹ ಒಂದು ಕಾಡಿನಲ್ಲಿ, ಏಷ್ಯಾ ಮೈನರ್ ಪ್ರಾಂತ ಅಂತ ಕರಿತೇವೆ, ಅಲ್ಲಿ ಇರುವ ಒಂದು ಕಾಡಿನಲ್ಲಿ ಒಬ್ಬ ಕುರಿಗಾಹಿ ಅಂದರೆ ಕುರಿಯನ್ನು ಮೇಯಿಸುವವನು ಕುರಿಗಳನ್ನು ಮೇಯಿಸ್ತಾ ಹೋಗ್ತಾ ಇರ್ತಾನೆ. ಅವನು ಈ ಕುರಿಗಳನ್ನು ಮುಂದೆ ಮುಂದೆ ಸಾಗಿಸಲಿಕ್ಕೋಸ್ಕರ ತನ್ನ ಕೈಯಲ್ಲಿ ಒಂದು ದಂಡವನ್ನು ಹಿಡ್ಕೊಂಡಿರ್ತಾನೆ, ಒಂದು ಉದ್ದವಾದಂತಹ ಒಂದು ಕೋಲನ್ನು ಹಿಡ್ಕೊಂಡಿರ್ತಾನೆ. ಆ ಕೋಲಿನ ಒಂದು ಭಾಗ ಅವನ ಕೈಯಲ್ಲಿದ್ದರೆ ಇನ್ನೊಂದು ಭಾಗ ನೆಲದಲ್ಲಿ ಊರಿಕೊಂಡು ಹೋಗಲಿಕ್ಕೆ ಉಪಯೋಗ ಮಾಡುವಂಥದ್ದು. ಆ ಊರುವ ಜಾಗದಲ್ಲಿ ಕೋಲು ತುಂಬ ದಿನಗಳು ಕಳೆದ ಮೇಲೆ ಸವಿಲಿಕ್ಕೆ ಆರಂಭ ಆಗ್ತದೆ. ಆ ಸವೆತ ಉಂಟಾಗಬಾರ್ದು ಅಂತ ಹೇಳಿ ಆ ಕೋಲಿನ ಭಾಗಕ್ಕೆ, ಕೆಳಭಾಗಕ್ಕೆ, ಇದು ಕೋಲು ಅಂತಂದರೆ ಕೆಳಭಾಗಕ್ಕೆ, ಕಬ್ಬಿಣದ ಒಂದು ಮುಚ್ಚಳದ ರೀತಿಯಲ್ಲಿ ಅಥವಾ ಒಂದು ರಿಂಗ್ ಅಂತ ಹೇಳ್ಬೋದು ನಾವು, ಅದನ್ನು ಮಾಡಿಸಿರ್ತಾನೆ. ಆ ಕೋಲನ್ನು ಊರ್ತಾ 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 ನೆಲದಲ್ಲಿ ಮುಂದೆ ಮುಂದೆ ಹೋದ ಹಾಗೆ ಒಂದು ಸ್ವಲ್ಪ ದೂರ ದಾಟಿದಾಗ, ಸ್ವಲ್ಪ ದೂರ ಕಳೆದಾಗ ಆ ದಂಡವನ್ನು, ಆ ಕೋಲನ್ನು ಯಾರೋ ತನ್ನ ಕಡೆ ಎಳಿತಾ ಇದ್ದ ಹಾಗೆ ಅವನಿಗೆ ಭಾಸವಾಗ್ತದೆ. ಅಂದರೆ ಭೂಮಿಯ ಕಡೆಗೆ ನೆಲ ಆ ಕೋಲನ್ನು ಎಳಿತಾ ಇದೆ ಅನ್ನುವಂತೆ ಅವನಿಗೆ ಅನುಭವಕ್ಕೆ ಬರ್ತದೆ. ಏನಾಗಿರಬಹುದು ಅಂತ ಯೋಚನೆ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಇದು ಸುಮಾರು 1000 ವರ್ಷಗಳ ಹಿಂದೆ ನಡೆದಿರುವಂಥದ್ದು ಒಂದು ಕತೆ. ದಿನಗಳು ಕಳೆದ ಮೇಲೆ ಪುನಃ ಅವನು ತನ್ನ ಚಪ್ಪಲಿಯನ್ನು ಹಾಕೊಂಡು ಹೋಗ್ತಾನೆ. ಆ ಚಪ್ಪಲಿ ಅದು ಕಬ್ಬಿಣದ ನಾಲು ಇರುವಂತಹ ಚಪ್ಪಲಿ. ಆ ಪಾದರಕ್ಷೆಗಳನ್ನು ಹಾಕ್ತಾ ನಡ್ಕೊಂಡು ಹೋಗ್ತಾನೆ, ಅದೇ ಜಾಗದಲ್ಲಿ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋದಾಗ ತನ್ನ ಪಾದಗಳನ್ನು ನೆಲ ಸೆಳೀಲಿಕ್ಕೆ ಆರಂಭ ಮಾಡ್ತದೆ. ನೆಲದ ಕಡೆ ತನ್ನ ಪಾದಗಳನ್ನು ಯಾರೋ ಸೆಳೀತಾ ಇದ್ದಾರೆ, ಯಾರೋ ಎಳಿತಾ ಇದ್ದಾರೆ ಅಂತ ಅವನಿಗೆ ಭಾಸ ಆಗ್ತದೆ. ಹಾಗಾದರೆ ತಾನು ಹಾಕಿರುವಂಥ ಈ ಚಪ್ಪಲಿಯನ್ನು ಅಥವಾ ತಾನು ನಡ್ಕೊಂಡು ಹೋಗುವಾಗ ಊರುಗೋಲಾಗಿ ಬಳಸಿದ ಆ ಕೋಲನ್ನು ಯಾರೂ ಎಳಿತಾ ಇದ್ದಾರೆ, ಹಾಗಾದರೆ ಈ ಎಳೀಲಿಕ್ಕೆ ಏನು ಕಾರಣ, ಭೂಮಿಯಲ್ಲಿ ಅಂಥದ್ದೇನಿದೆ ಅನ್ನುವಂಥ ಹುಡುಕುವ ಪ್ರಯತ್ನವನ್ನು ಮಾಡ್ತಾನೆ. ಪ್ರಯತ್ನವನ್ನು ಮಾಡಿದಾಗ ಅಲ್ಲಿ ದೊರೆತದ್ದು ಅದುರುಗಳು. ಆ ಅದುರುಗಳು ಹೇಗಿರ್ತದೆ ಅಂದರೆ, ಅವ ಬಳಸಿಕೊಂಡಿದ್ದಂತಹ ಆ ಕಬ್ಬಿಣದ ವಸ್ತುವನ್ನು ಆಕರ್ಷಿಸುವಂತಹ ಗುಣವನ್ನು ಹೊಂದಿರುವಂತಹ ವಸ್ತು ಆಗಿರ್ತದೆ. ಅದಕ್ಕೆ ಒಂದು ಹೆಸರು ಕೊಡ್ತಾನೆ ಅವನು, ಮ್ಯಾಗ್ನೆಟ್, ಮ್ಯಾಗ್ನೆಟೈಟ್ ಅಂತ ಕರೀತಾರೆ. ಯಾಕೆ ಆ ಹೆಸರು ಬಂತು ಅಂದರೆ, ಅದು ಮ್ಯಾಗ್ನೇಷಿಯಾ ನಗರದಲ್ಲಿ ಹೇರಳವಾಗಿ ದೊರೀಲಿಕ್ಕೆ ಆರಂಭ ಆಗ್ತದೆ. ಪುನಃ ಅದರ ಹುಡುಕ್ತಾ ಹೋದ ಹಾಗೆ ಭೂಮಿಯಲ್ಲಿ ಅದರ ಅದುರುಗಳು ಹೆಚ್ಚಾಗಿ ಸಿಗ್ತಾ ಹೋಗ್ತದೆ. ಮ್ಯಾಗ್ನೇಷಿಯಾ ನಗರದಲ್ಲಿ ಅದು ಸಿಕ್ಕಿರೋದರಿಂದ ಅದಕ್ಕೆ ಮ್ಯಾಗ್ನೆಟೈಟ್ ಅನ್ನುವಂಥ ಹೆಸರು ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಅದೊಂದು ಊಹೆ. ಹಾಗೂ ಆ ಕುರಿಗಾಹಿ ಯಾರಿದ್ನೋ, ಕುರಿ ಮೇಯಿಸುವವನು ಯಾರಿದ್ನೋ, ಅವನ ಹೆಸರು ಮ್ಯಾಗ್ನೆಸ್ ಆಗಿದ್ದರಿಂದ ಆ ಮ್ಯಾಗ್ನೆಸ್ ಅನ್ನುವ ಹೆಸರಿನಿಂದಲೂ ಕೂಡ ಈ ಮ್ಯಾಗ್ನೆಟ್ ಅನ್ನುವಂತಹ ಹೆಸರು ಬಂತು. ಮ್ಯಾಗ್ನೆಟ್, ಮ್ಯಾಗ್ನೆಟೈಟ್, ಆ ಮ್ಯಾಗ್ನೆಸ್ ಅನ್ನುವಂಥ ಹೆಸರಿನಿಂದ
ಮ್ಯಾಗ್ನೆಸ್ ಅನ್ನುವ ಕುರಿಗಾಯಿಯ ಹೆಸರು ಇದ್ದುದರಿಂದ ಅದರಿಂದಾಗಿ ಈ ಮ್ಯಾಗ್ನೆಟ್ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಇನ್ನೊಂದು ಊಹೆ. ಏನು ಮ್ಯಾಗ್ನೆಟ್ ಅಂದರೆ? ಹೌದು, ಅದುವೇ ಅಯಸ್ಕಾಂತ. ಕಾಂತ ಅಂತ ನಾವು ಸರಳ ಭಾಷೆಯಲ್ಲಿ ಹೇಳ್ತೇವೆ, ಅಯಸ್ಕಾಂತ ಅನ್ನುವಂಥ ನಾವು ವಿಜ್ಞಾನ ಭಾಷೆಯಲ್ಲಿ ಹೇಳುವಂಥದ್ದು. ಅಂದರೆ ಕಬ್ಬಿಣದಂತಹ ಕೆಲವೊಂದು ಲೋಹದ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುವಂತಹ ಗುಣವನ್ನು ಹೊಂದಿರುವಂತಹ ಒಂದು ಅದಿರು, ಒಂದು ವಸ್ತು, ಅದುವೇ ಅಯಸ್ಕಾಂತ ಅಂತ ಕರೀತವೆ. ನಂತರ ಏಷ್ಯಾ ಪ್ರಾಂತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಹಲವು ಜಾಗಗಳಲ್ಲಿ, ಹಲವು ದೇಶಗಳಲ್ಲಿ ಈ ಅದುರುಗಳು ಸಿಗಲಿಕ್ಕೆ ಆರಂಭ ಆಗ್ತದೆ. ಮುಂದಕ್ಕೆ ಅದರ ಪ್ರಗತಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ಅದನ್ನು ಬೇರೆ ಬೇರೆ ವಸ್ತುಗಳನ್ನಾಗಿ ಅಂದರೆ ಕಾಂತವನ್ನು ತಯಾರಿಕೆ ಮಾಡ್ತಾರೆ. ಆ ಅದುರುಗಳಿಂದ ಅದಕ್ಕೊಂದು ಆಕಾರವನ್ನು ಕೊಟ್ಟು ಒಂದು ಹೊಸ ರೀತಿಯಲ್ಲಿ ಅದನ್ನು ಪ್ರಪಂಚಕ್ಕೆ ಅದನ್ನು ಪರಿಚಯ ಮಾಡ್ತಾರೆ. ಇದು ಸಾವಿರಾರು ವರ್ಷಗಳ ಹಿಂದೆ ಈ ಕಾಂತ, ಅಯಸ್ಕಾಂತ ಹೇಗೆ ಬೆಳಕಿಗೆ ಬಂತು, ಹೇಗೆ ಅದರ ಅನ್ವೇಷಣೆ ಆಯಿತು ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಕತೆ. ಈ ಅಯಸ್ಕಾಂತದಲ್ಲಿ ಮುಖ್ಯವಾಗಿ ನೀವು ಸಣ್ಣ ತರಗತಿಗಳಲ್ಲಿ ನೋಡಿದ್ದೀರಿ, ದಂಡಕಾಂತ ಅಂತ ಕರೀತೇವೆ, ದಂಡಕಾಂತ. ಆ ದಂಡಕಾಂತದಲ್ಲಿ ಎರಡು ದಿಕ್ಕನ್ನು ನಾವು ಹೇಳ್ತೇವೆ, ವಿಜ್ಞಾನಿಗಳು ನಮಗೆ ಅದನ್ನು ಪರಿಚಯ ಮಾಡಿಕೊಟ್ಟಿರುವಂಥದ್ದು. ಒಂದು ದಂಡಕಾಂತವನ್ನು ತಗೊಳ್ಳಿ, ಇದನ್ನು ಎನ್, ಇದನ್ನು ಎಸ್ ಅಂತ ಕರೀತೇವೆ. ಏನು ಎನ್ ಮತ್ತು ಎಸ್? ದಂಡಕಾಂತ, ಎರಡು ದಂಡಕಾಂತವನ್ನು ನಾನು ಇಟ್ಟಿದ್ದೇನೆ. ನಾರ್ತ್ ಸೌತ್, ನಾರ್ತ್ ಸೌತ್ ಅಂತ ಹೇಳ್ತೇವೆ. ಉತ್ತರ ಮತ್ತು ದಕ್ಷಿಣ, ಉತ್ತರ ದಕ್ಷಿಣ ಅನ್ನುವಂತಹ ಧ್ರುವಗಳನ್ನು ಅದಕ್ಕೆ ಕೊಟ್ಟಿರುವಂಥದ್ದು. ಈ ಕಾಂತಕ್ಕೆ ಕಬ್ಬಿಣದಂತಹ ಕೆಲವೊಂದು ಲೋಹದ ವಸ್ತುಗಳನ್ನು ಆಕರ್ಷಿಸುವಂತಹ ಗುಣ ಇದೆ ಅಂತ ಅವತ್ತೇ ವಿಜ್ಞಾನಿಗಳು ಅದನ್ನು ಕಂಡುಕೊಂಡಿದ್ದರು. ಆಕರ್ಷಣೀಯ ಏನು ಅನ್ನೋದು ಗೊತ್ತಿರಲಿಲ್ಲ. ಕೆಲವೊಂದು ವಿಜ್ಞಾನಿಗಳು ಏನು ಹೇಳ್ತಾ ಇದ್ರು ಅಂದರೆ, ಅದರ ಒಳಗೆ ಆ ಕಾಂತದಲ್ಲಿ ಆತ್ಮ ಇದೆ, ಆ ಆತ್ಮ ಏನು ಮಾಡ್ತದೆ, ಕಬ್ಬಿಣದಂತಹ ವಸ್ತುಗಳನ್ನು ತನ್ನ ಕಡೆಗೆ ಎಳೀತದೆ, ಆಕರ್ಷಣೆ ಮಾಡ್ತದೆ ಅಂತ ಅಂದಿನ ವಿಜ್ಞಾನಿ ಅರಿಸ್ಟಾಟಲ್ ಒಂದು ವಾದವನ್ನು ಮಂಡಿಸಿರ್ತಾನೆ. ಒಂದು ವಾದವನ್ನು ಮಂಡಿಸಿದ್ದಷ್ಟೇ, ಅದು ನಿಜವಾಗಿರ್ಬೋದು ಅಥವಾ ಸುಳ್ಳಾಗಿರ್ಬೋದು. ಅದರ ನಂತರ ಥೇಲ್ಸ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತಾನೆ. ಅವ ಥೇಲ್ಸ್ ಏನು ಮಾಡ್ತಾನೆ ಅಂದರೆ, ಅದರ ಬಗ್ಗೆ ಹೆಚ್ಚು ವಿವರಣೆಯನ್ನು ಮಂಡಿಸಿ, ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಅವನು ಒಂದು ವಾದವನ್ನು ಮಂಡಿಸ್ತಾನೆ. ಇದು ಆತ್ಮ ಅಥವಾ ಇನ್ಯಾವುದು ಅಲ್ಲ, ಅದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆ ನೈಸರ್ಗಿಕ ವಿದ್ಯಮಾನ ಇರೋದರಿಂದ ಆ ಕಾಂತವು, ಅಯಸ್ಕಾಂತ, ಕೆಲವೊಂದು ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಣೆಗೆ ಒಳ ಮಾಡ್ತದೆ ಅಥವಾ ಆಕರ್ಷಿಸ್ತದೆ ಅಂತ ಥೇಲ್ಸ್ ಅನ್ನುವ ವಿಜ್ಞಾನಿ, ತತ್ವಜ್ಞಾನಿ ಅವನು ವಿವರಣೆಯನ್ನು ಕೊಡ್ತಾನೆ. ಅದರ ನಂತರ ಯಾವುದು ಈ ದಂಡಕಾಂತ ಇದೆಯೋ, ಎರಡು ಧ್ರುವ ಇದೆ, ಈ ದಂಡಕಾಂತವನ್ನು ಭೂಮಿಯಲ್ಲಿ ಸ್ವತಂತ್ರವಾಗಿ ನಾವು ತೂಗಿಬಿಟ್ಟಾಗ ಅದು ಉತ್ತರ ದಕ್ಷಿಣ ನಿಲ್ತದೆ ಅನ್ನುವಂತಹ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ಉತ್ತರ ದಕ್ಷಿಣ ನೀವು ಅದನ್ನು ಹೇಗೆ ಬೇಕಾದರೂ ಇಡಿ, ಅದು ನಿಲ್ಲುವಂಥದ್ದು ಉತ್ತರ ದಕ್ಷಿಣವಾಗಿ. ದಿಕ್ಸೂಚಿ ನೋಡಿದಿರಿ ನೀವು, ಆ ದಿಕ್ಸೂಚಿ ಕೂಡ ಉತ್ತರ ದಕ್ಷಿಣ ದಿಕ್ಕಾಗಿ ತೋರಿಸ್ತದೆ ಅಥವಾ ನಿಲ್ತದೆ. ಇದಕ್ಕೆ ಕಾರಣವೇನು ಅನ್ನೋದನ್ನು ಹುಡುಕ್ತಾನೆ. ನಂತರ ಅವನಿಗೆ ಉತ್ತರ ಸಿಗುವಂಥದ್ದು, ಭೂಮಿ ಕೂಡ ಒಂದು ಕಾಂತದ ರೂಪದಲ್ಲಿ ವರ್ತಿಸುವುದರಿಂದ ಕಾಂತವು ಉತ್ತರ ದಕ್ಷಿಣ ಧ್ರುವದಲ್ಲಿ ನಿಲ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಕಾಂತಕ್ಕೆ, ದಂಡಕಾಂತಕ್ಕೆ ಎರಡು ಧ್ರುವಗಳನ್ನು ಅವನು ಹೆಸರಿಸ್ತಾನೆ. ಉತ್ತರ ಮತ್ತು ದಕ್ಷಿಣ ಅನ್ನುವಂತಹ ಧ್ರುವವನ್ನು ಹೆಸರಿಸ್ತಾನೆ. ಅವನೇ ವಿಲಿಯಂ ಗಿಲ್ಬರ್ಟ್. ವಿಲಿಯಂ ಗಿಲ್ಬರ್ಟ್ ಅನ್ನುವಂಥ ವಿಜ್ಞಾನಿ 1600ರಲ್ಲಿ ಆ ಹೆಸರನ್ನು ಕೊಡುವಂಥದ್ದು. ಅವನಿಗೆ ಈ ದಂಡಕಾಂತದ ಅಥವಾ ಕಾಂತದ ಪಿತಾಮಹ ಅಂತ ಕೂಡ ಹೇಳ್ತಾರೆ. ಆ ಕಾಂತದ ಬಗ್ಗೆ ಕಾಂತತ್ವವನ್ನು ವಿವರಣೆಗೆ ಕೊಡಿಸಿದಂತಹ ಅಥವಾ ವಿವರಣೆ ಮಾಡಿದಂತಹ ಪಿತಾಮಹ ಅನ್ನುವಂತಹ ಹೆಸರನ್ನು ಈ ನಾವು ವಿಲಿಯಂ ಗಿಲ್ಬರ್ಟ್ಗೆ ಸಲ್ಲಲ್ಪಡ್ತದೆ ಅಥವಾ ಸಲ್ತದೆ. ಒಟ್ಟಿನಲ್ಲಿ ಈ ಕಾಂತದ ಬಗ್ಗೆ ಯಾವಾಗ ಅಭಿವೃದ್ಧಿ ಆಯಿತೋ, ಅದರ ಬಗ್ಗೆ ಹೆಚ್ಚು ವಿವರಣೆಯನ್ನು ತತ್ವಜ್ಞಾನಿಗಳು, ವಿಜ್ಞಾನಿಗಳು ಕೊಡ್ತಾ ಹೋಗ್ತಾರೋ, ಅದರ ಹಾಗೆ ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತದೆ, ಹೆಚ್ಚು ಪರಿಚಯವಾಗಲ್ಪಡ್ತದೆ. ಮುಂದಕ್ಕೆ ಅದರ ಲಕ್ಷಣಗಳನ್ನು ವಿವರಣೆಗೆ ತರ್ತಾರೆ,
ವಿವರಣೆಯನ್ನು ಮಾಡ್ತಾರೆ. ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ, ಯಾವ ಗುಣಗಳನ್ನು ಈ ಕಾಂತ ಹೊಂದಿದೆ, ಯಾವ ವಸ್ತುವಿನಿಂದ ಕಾಂತವನ್ನು ತಯಾರಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತಾರೆ. ಆದರೆ ನಾವು ಇಲ್ಲಿ ನಮ್ಮ ಪಾಠದಲ್ಲಿ ಕಾಂತ ಆಕರ್ಷಣೆ ಮತ್ತು ವಿಕರ್ಷಣೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ಕಲಿತುಕೊಳ್ಳೋಣ. ಎರಡು ಧ್ರುವಗಳನ್ನು ಹೊಂದಿರುವಂತಹ ದಂಡಕಾಂತಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಭಾಗ ದಕ್ಷಿಣ, ಇನ್ನೊಂದು ಭಾಗ ಉತ್ತರ ಹತ್ತಿರ ತರ್ತಾ ಇದ್ದೇನೆ. ಹಾಗೆ ಇನ್ನೊಂದು ಜೊತೆ ದಂಡಕಾಂತವನ್ನು ಹಾಗೆ ಇಡ್ತಾ ಇದ್ದೇನೆ. ನೋಡಿ, ಗಮನಿಸಿ, ನಾರ್ತ್ ಸೌತ್ ಉತ್ತರ ದಕ್ಷಿಣ ಉತ್ತರ ದಕ್ಷಿಣವಾಗಿಟ್ಟಿರುವಂಥದ್ದು. ಇಲ್ಲಿ ಏನು ವ್ಯತ್ಯಾಸ ಮಾಡಿದ್ದೇನೆ ನೋಡ್ಕೊಳ್ಳಿ. ದಕ್ಷಿಣ ಉತ್ತರ ಅದರ ಹತ್ತಿರಕ್ಕೆ ಉತ್ತರವನ್ನು ಇಟ್ಟು ದಕ್ಷಿಣ ಭಾಗವನ್ನು ಇನ್ನೊಂದು ಬದಿಯಲ್ಲಿ ಇಟ್ಟಿದ್ದೇನೆ. ಇದು ನಾವು ಈಗ ಮಾಡಬೇಕಾದಂತಹ ಅಥವಾ ಅರ್ಥ ಮಾಡಿಕೊಳ್ಳಬೇಕಾದಂತಹ ಚಟುವಟಿಕೆ. ಇದನ್ನು ಈ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ, ಆದರೂ ಅದನ್ನು ಪುನರ್ಮನನ ಮಾಡಿಕೊಳ್ತಾ ಇದ್ದೇನೆ. ಎರಡು ಬೇರೆ ಬೇರೆ ಧ್ರುವಗಳು, ಉತ್ತರ ದಕ್ಷಿಣ ಧ್ರುವಗಳು ಬೇರೆ ಬೇರೆ, ಅಂದರೆ ನಾವು ಇದಕ್ಕೆ ವಿಜಾತಿಯ ಧ್ರುವಗಳು ಅಂತ ಕರಿತೇವೆ. ವಿಜಾತಿ, ಬೇರೆ ಬೇರೆ ಜಾತಿಯ ಧ್ರುವಗಳು. ಇದು ಎರಡು ಒಂದೇ ಧ್ರುವಗಳು, ನಾರ್ತ್ ನಾರ್ತ್ ಉತ್ತರ ಉತ್ತರ ಧ್ರುವಗಳು. ಹಿಂದಿನ ತರಗತಿಯಲ್ಲಿ ನೀವು ಈ ಚಟುವಟಿಕೆಯನ್ನು ಮಾಡಿರ್ತೀರಿ, ಅದರ ಆಧಾರದ ಮೇಲೆ ನಾನು ವಿವರಣೆಯನ್ನು ಕೊಡ್ತೇನೆ. ಎರಡು ಬೇರೆ ಬೇರೆ ಧ್ರುವಗಳನ್ನು ನಾವು ಹತ್ತಿರ ತಂದಾಗ ಅದರ ಮಧ್ಯಭಾಗದಲ್ಲಿ ಯಾವುದೋ ಒಂದು ಬಲ ಏರ್ಪಟ್ಟಂತಹ ಅನುಭವ ಆಗ್ತದೆ. ಇಲ್ಲಿ ಎರಡು ಕಾಂತಗಳು ಪರಸ್ಪರ ಒಂದನ್ನೊಂದು ಎಳೆಯಲ್ಪಡ್ತದೋ ಅಥವಾ ಒಂದನ್ನೊಂದು ದೂರಕ್ಕೆ ತಳ್ಳಲ್ಪಡ್ತದೋ, ಎರಡು ಪ್ರಶ್ನೆಗಳು. ನಿಮ್ಮ ಉತ್ತರ ಏನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಎರಡು ಬೇರೆ ಬೇರೆ ಧ್ರುವಗಳು ಅಂದರೆ ವಿಜಾತೀಯ ಧ್ರುವಗಳನ್ನು ಹೊಂದಿರುವಂತಹ ಅಥವಾ ದಂಡಕಾಂತವನ್ನು ನಾವು ಪರಸ್ಪರ ಹತ್ತಿರಕ್ಕೆ ತಂದಾಗ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ, ಒಂದು ನಿರ್ದಿಷ್ಟ ಅಂತರದಲ್ಲಿ ಒಂದು ಬಲ ಏರ್ಪಡ್ತದೆ. ಆ ಬಲ ಕಾಂತೀಯ ಬಲ, ಅದುವೇ ಆಕರ್ಷಣೀಯ ಬಲ. ಈ ಆಕರ್ಷಣೀಯ ಬಲದಿಂದಾಗಿ ಏನಾಗ್ತದೆ ಅಂದರೆ ಎರಡು ಕಾಂತಗಳು ಒಂದನ್ನೊಂದು ಹತ್ತಿರ ಆಗ್ತದೆ, ಒಂದನ್ನೊಂದು ಎಳೆಯಲ್ಪಡ್ತದೆ, ಒಂದನ್ನೊಂದು ಸಂಪರ್ಕಕ್ಕೆ ಮಾಡಿಕೊಳ್ತದೆ. ಆದರೆ ಆ ಎರಡು ಕಾಂತಗಳು ಹತ್ತಿರ ಬರುವ ಮುನ್ನ ನಾವು ಆ ಕಾಂತವನ್ನು ಪರಸ್ಪರ ಸಂಪರ್ಕಕ್ಕೆ ತಂದುಕೊಂಡಿರಲಿಲ್ಲ, ಮಧ್ಯದಲ್ಲಿ ಒಂದು ಅಂತರ ಇತ್ತು. ಆದರೂ ಕೂಡ ಒಂದು ಬಲ ಅದರ ಮೇಲೆ ಪ್ರಭಾವ ಬೀರಿ ಈ ಎರಡು ಕಾಂತಗಳು ವಿಜಾತೀಯ ಧ್ರುವಗಳನ್ನು ಹೊಂದಿದ್ದು ಅವುಗಳು ಹತ್ತಿರ ಆಗಲ್ಪಡ್ತದೆ. ಆಕರ್ಷಣೀಯ ಬಲ. ಅದೇ ದಂಡಕಾಂತವನ್ನು ಧ್ರುವಗಳನ್ನು ಬದಲಿಸಿ ಇಟ್ಟಾಗ ಎರಡು ಕಾಂತಗಳು ಒಂದೇ ರೀತಿಯ ಧ್ರುವವನ್ನು ಹೊಂದಿರ್ತದೆ. ಒಂದೇ ರೀತಿಯ ಧ್ರುವಗಳು ಏನಾಗಬಹುದು? ವಿಜಾತೀಯ ಧ್ರುವಗಳು ವಿಕರ್ಷಿಸಲ್ಪಟ್ಟಿತು, ಅದೇ ಸಜಾತೀಯ ಧ್ರುವಗಳು, ಒಂದೇ ರೀತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡ್ತದೆ. ವಿಜಾತೀಯ ಧ್ರುವಗಳು ಆಕರ್ಷಿಸಲ್ಪಡ್ತದೆ, ಸಜಾತೀಯ ಧ್ರುವಗಳು ವಿಕರ್ಷಿಸಲ್ಪಡ್ತದೆ ಅನ್ನುವಂಥದ್ದು ಈ ಎರಡು ಚಟುವಟಿಕೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತಹ ವಿಷಯ. ಆದ್ದರಿಂದ ಕೇವಲ NN ನಾರ್ತ್ ನಾರ್ತ್ ಉತ್ತರ ಉತ್ತರ ಧ್ರುವಗಳು ಮಾತ್ರ ಸಜಾತೀಯವಲ್ಲ, ಎಸ್ ಮತ್ತು ಎಸ್ ಅನ್ನು ನೀವು ಹತ್ತಿರ ತಂದಾಗ ಪರಸ್ಪರ ಎರಡು ವಿಕರ್ಷಿಸಲ್ಪಡ್ತದೆ. ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ಕಾಂತೀಯದ ಗುಣ, ಕಾಂತದ ಗುಣ ಒಂದು, ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡ್ತದೆ, ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸಲ್ಪಡ್ತದೆ ಅನ್ನುವಂಥದ್ದು ಕಾಂತೀಯ ಗುಣದಲ್ಲಿ ನಾವು ತಿಳಿದುಕೊಳ್ಳುವಂತಹ ಅಥವಾ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಮುಖ್ಯವಾದ ಗುಣ. ಈ ಎರಡು ವಸ್ತುಗಳು, ಕಾಯಗಳು ಅಂದರೆ ದಂಡಕಾಂತ, ಪರಸ್ಪರ ಹತ್ತಿರಕ್ಕೆ ಬಂದಾಗ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಂದು ಬಲ ಉತ್ಪತ್ತಿಯಾಗಿ ಆ ಬಲದಿಂದ ಅದು ಆಕರ್ಷಣೆಯೋ ಅಥವಾ ವಿಕರ್ಷಣೆಯೋ ಒಳಗಾಯಿತು. ಆದರೆ ಪರಸ್ಪರ ಎರಡು ಕಾಯಗಳ ಮಧ್ಯೆ ಯಾವುದೇ ಕಾರಣಕ್ಕೂ ಸಂಪರ್ಕವಿರಲಿಲ್ಲ. ಆದ್ದರಿಂದ ಸಂಪರ್ಕ ಇಲ್ಲದೆಯೇ ಈ ದಂಡಕಾಂತಗಳು ಒಂದನ್ನೊಂದು ಆಕರ್ಷಿಸಲ್ಪಡ್ತಿತ್ತು ಅಥವಾ ವಿಕರ್ಷಿಸಲ್ಪಡ್ತಾಯಿತ್ತು. ಆದ್ದರಿಂದ ಈ ಕಾಂತೀಯ ಗುಣ,
ಈ ಕಾಂತತ್ವವು ಅಥವಾ ಕಾಂತಗಳು ಅವುಗಳ ಮಧ್ಯೆ ಉಂಟಾಗುವಂತಹ ಈ ಬಲ, ಇದು ಸ್ಪರ್ಶರಹಿತ ಬಲ. ಪರಸ್ಪರ ಎರಡು ಸ್ಪರ್ಶವಾಗದೇ ಇದ್ದರೂ ಕೂಡ ಉತ್ಪತ್ತಿಯಾಗುವಂತಹ ಬಲಗಳು. ಆದ್ದರಿಂದ ಈ ಕಾಂತೀಯ ಬಲ ಸಂಪರ್ಕ ಬಲಕ್ಕೆ ಉದಾಹರಣೆಯಾಗ್ತದೋ ಅಥವಾ ಸಂಪರ್ಕರಹಿತ ಬಲಕ್ಕೆ ಉದಾಹರಣೆಯಾಗ್ತದೋ? ಈಗಾಗಲೇ ನೀವು ತಿಳಿದುಕೊಂಡಾಗೆ ಈ ಕಾಂತೀಯ ಬಲಗಳು ಯಾವುದಕ್ಕೆ ಉದಾಹರಣೆ ಆಗ್ತದೆ? ಸಂಪರ್ಕರಹಿತ ಬಲಕ್ಕೆ ಒಂದು ಉದಾಹರಣೆ. ಎರಡನೇ ಚಟುವಟಿಕೆ ವಿದ್ಯಾರ್ಥಿಗಳೇ, ಇದನ್ನು ನೀವು ಮಾಡಬೇಕು. ಒಂದು ಕಾಗದದ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿಕೊಂಡು ಅದನ್ನು ಒಂದು ಟೇಬಲ್ನ ಮೇಲೆ ಇಡಿ. ಸಣ್ಣ ಸಣ್ಣ ಕಾಗದದ ಚೂರುಗಳು ಚೂರುಗಳನ್ನಾಗಿ ಮಾಡಿಕೊಂಡು ಒಂದು ಟೇಬಲ್ನ ಮೇಲೆ ಇಟ್ಕೊಳ್ಳಿ. ನಂತರ ಒಂದು ಬಾಚಣಿಕೆಯನ್ನು ತೆಗೆದುಕೊಳ್ಳಿ, ಪ್ಲಾಸ್ಟಿಕ್ನಿಂದ ಆಗಿರುವಂಥದ್ದು ಬಾಚಣಿಕೆ, ಹೆಚ್ಚಾಗಿ ಉಪಯೋಗ ಮಾಡುವಂಥ ಪ್ಲಾಸ್ಟಿಕ್ ಬಾಚಣಿಕೆಗಳು. ಈ ಬಾಚಣಿಗೆಯನ್ನು ಒಂದು ನೈಲಾನ್ ಬಟ್ಟೆಗೆ ಚೆನ್ನಾಗಿ ಉಜ್ಜಬೇಕು, ಸ್ವಲ್ಪ ಹೊತ್ತು ಚೆನ್ನಾಗಿ ಉಜ್ಜಿ. ಅಥವಾ ಒಣ ಕೂದಲನ್ನು ಬಾಚಿಕೊಳ್ಳಿ, ಅಥವಾ ಆ ಬಾಚಣಿಗೆಯಿಂದ ಕೂದಲಿಗೆ ಚೆನ್ನಾಗಿ ಉಜ್ಜಿ. ನಂತರ ಆ ಬಾಚಣಿಗೆಯನ್ನು ತಕ್ಷಣವೇ ಏನು ಮಾಡಿ ಅಂದರೆ, ಈ ಕಾಗದದ ಹತ್ತಿರ ತೆಗೆದುಕೊಂಡು ಬನ್ನಿ. ಕಾಗದದ ಹತ್ತಿರಕ್ಕೆ ಬಂದ ಹಾಗೆ ಒಂದು ನಿರ್ದಿಷ್ಟ ಅಂತರದಲ್ಲಿ ಈ ಕಾಗದ ಚೂರುಗಳೆಲ್ಲವುಗಳು ಕೂಡ, ಎಲ್ಲವೂ ಅಂತಲ್ಲ, ಒಂದಷ್ಟು ಕಾಗದದ ಚೂರುಗಳು ತಕ್ಷಣ ಆ ಬಾಚಣಿಗೆಯ ತುದಿಗೆ ಅಂಟಿಕೊಳ್ಳಲ್ಪಡ್ತದೆ. ಇದನ್ನು ನೀವು ಪ್ರಾಯೋಗಿಕವಾಗಿಯೇ ನೋಡಬೇಕು. ತುಂಬ ಸುಲಭವಾದ ಚಟುವಟಿಕೆ, ಸ್ವಲ್ಪ ಒಂದಷ್ಟು ಸೆಕೆಂಡುಗಳಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಇದು. ಆ ಬಾಚಣಿಗೆ ಈ ಕಾಗದದ ಚೂರುಗಳನ್ನು ಒಂದಷ್ಟು ಚೂರುಗಳನ್ನು ತನ್ನ ಕಡೆಗೆ ಹೇಳ್ಕೊಳ್ತದೆ. ಏನು ಕಾರಣ? ಈ ಬಾಚಣಿಗೆ ಆ ಕಾಗದದ ಚೂರುಗಳನ್ನು ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ಕಾರಣ ಏನು? ನೀವು ಮಾಡಿದ ಆ ಚಟುವಟಿಕೆಯಲ್ಲಿ ಬಾಚಣಿಗೆಯಲ್ಲಿ ಆದಂತಹ ವ್ಯತ್ಯಾಸ ಏನು, ಅಥವಾ ಬಾಚಣಿಗೆಯಲ್ಲಿ ಏನಾಯಿತು? ಬಾಚಣಿಗೆಯನ್ನು ಸಾಮಾನ್ಯವಾಗಿ ನೀವು ತೆಗೆದುಕೊಂಡು ಪೇಪರ್ನ ಹತ್ತಿರ ತೊಗೊಂಡು ಬಂದರೆ ಅಥವಾ ಕಾಗದದ ಚೂರಿನ ಹತ್ತಿರ ಇಟ್ಟರೆ ಯಾವುದೇ ಕಾರಣಕ್ಕೂ ಅದು ಕಾಗದದ ಚೂರುಗಳನ್ನು ಆಕರ್ಷಣೆ ಮಾಡುವುದಿಲ್ಲ. ಅದೇ ಬಾಚಣಿಗೆಯನ್ನು ನೀವು ಈಗ ಬಟ್ಟೆಗೆ, ನೈಲಾನ್ ಬಟ್ಟೆಗೆ ಅಥವಾ ಕೂದಲಿಗೆ ಉಜ್ಜಿಕೊಂಡಾಗ ಆ ಬಾಚಣಿಗೆಯಲ್ಲಿ ಏನು ವ್ಯತ್ಯಾಸ ಉಂಟಾಯಿತು? ಯಾಕೆ ಹಾಗಾಯಿತು? ಯಾಕೆ ಈ ಬದಲಾವಣೆಗೆ ಕಾರಣ ಏನು? ಆ ಕಾರಣವೇ, ಯಾವಾಗ ನೀವು ಆ ಬಾಚಣಿಗೆಯಲ್ಲಿ ಬಟ್ಟೆಗೆ ಅಥವಾ ತಲೆಗೆ ಉಜ್ಜಿಕೊಳ್ತೀರೋ ಆ ಬಾಚಣಿಗೆಯಲ್ಲಿ ಏನಾಗ್ತದಂದರೆ ವಿದ್ಯುತ್ ಆವೇಶ ಉಂಟಾಗ್ತದೆ. ವಿದ್ಯುತ್ ಆವೇಶಕ್ಕೆ ಆ ಬಾಚಣಿಗೆ ಒಳಪಡ್ತದೆ. ಆ ವಿದ್ಯುತ್ ಆವೇಶಕ್ಕೆ ಒಳಪಟ್ಟಂತಹ ಆ ಬಾಚಣಿಗೆಯೇ ಅಥವಾ ಆ ಬಾಚಣಿಗೆಯಲ್ಲಿ ಉಂಟಾದಂತಹ ವಿದ್ಯುತ್ ಆವೇಶವೇ ಈ ಕಾಗದದ ಚೂರುಗಳನ್ನು ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದನ್ನೇ ನಾವು ಸ್ಥಾಯಿ ವಿದ್ಯುತ್ ಬಲ ಅಂತ ಕರೀತೇವೆ. ಏನು? ಸ್ಥಾಯಿ ವಿದ್ಯುತ್ ಬಲ. ಸ್ಥಾಯಿ ವಿದ್ಯುತ್ ಬಲ ಅಂದರೆ ಏನು? ಹಿಂದಿನ ತರಗತಿ ಕಲ್ತಿದ್ರೆ ಪುನರ್ಮರಣ ಮಾಡಿಕೊಳ್ಳಿ. ಸ್ಥಾಯಿ ವಿದ್ಯುತ್ ಬಲ ಅಂದರೆ ಏನು? ಏನು ಮಾಡಿದ್ದೇವೆ ನಾವಿಲ್ಲಿ ಚಟುವಟಿಕೆಯಲ್ಲಿ? ಏನು ಮಾಡಿದೆವು ಅಥವಾ ಏನು ಅರ್ಥ ಮಾಡಿಕೊಂಡೆವು? ಆವೇಶಭರಿತ ಆ ಬಾಚಣಿಗೆ, ಆವೇಶವಿಲ್ಲದೇ ಇರುವಂತಹ ಆ ಸಾಮಾನ್ಯ ಕಾಗದದ ಚೂರುಗಳನ್ನು ತನ್ನ ಕಡೆಗೆ ಆಕರ್ಷಿಸಲ್ಪಟ್ಟಿತು. ಆ ಬಲವೇ ಸ್ಥಾಯಿ ವಿದ್ಯುತ್ ಬಲ. ಆದ್ದರಿಂದ ಸ್ಥಾಯಿ ವಿದ್ಯುತ್ ಬಲ ಅಂದರೆ ಆವೇಶಭರಿತ ವಸ್ತುವು, ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಒಂದು ಬಲ ಯಾವುದು ಇದೆ ಆ ಬಲಕ್ಕೆ ನಾವು ಸ್ಥಾಯಿ ವಿದ್ಯುತ್ ಬಲ ಎಂದು ಕರೆಯುತ್ತೇವೆ. ಪುನಃ ಅರ್ಥ ಮಾಡಿಕೊಳ್ಳಿ. ಆವೇಶಭರಿತ ಒಂದು ವಸ್ತುವು, ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಉಂಟು ಮಾಡುವಂತಹ ಬಲಕ್ಕೆ ನಾವು ಸ್ಥಾಯಿ ವಿದ್ಯುತ್ ಬಲ ಎಂದು ಕರೆಯುತ್ತೇವೆ. ಈ ಸ್ಥಾಯಿ ವಿದ್ಯುತ್ ಬಲ ಹೇಗೆ ಉಂಟಾಯಿತು? ಬಾಚಣಿಗೆಯನ್ನು ಮತ್ತು ಕಾಗದದ ಚೂರುಗಳನ್ನು ನಾವು ಒಂದಕ್ಕೊಂದು ಸಂಪರ್ಕ ಮಾಡಿದ್ದೇವೆಯೋ, ಅಥವಾ ಒಂದರ ಮೇಲೆ ಒಂದು
ಇಟ್ಟಿದ್ದೇವೆಯೋ? ಇಲ್ಲ. ಕಾಗದದ ಚೂರುಗಳ ಹತ್ತಿರ ತಂದ ಹಾಗೆ ಅದನ್ನು ಸ್ಪರ್ಶಿಸದೆ ಮಧ್ಯದಲ್ಲಿ ಉಂಟಾದಂತಹ ಈ ಬಲದಿಂದ ಕಾಗದ ಬಾಚಣಿಗೆಯ ಹತ್ತಿರ ಚಲನೆಗೆ ಒಳಪಡುತ್ತದೆ ಅಥವಾ ಚಲಿಸ್ತದೆ. ಆದ್ದರಿಂದ ಈ ಸಂಪರ್ಕವಿಲ್ಲದೆ ಸಂಪರ್ಕ ರಹಿತವಾಗಿ ಈ ಉಂಟಾದ ಸ್ಥಾಯಿ ವಿದ್ಯುತ್ ಬಲ ಏನಿದೆ ಇದು ಸಂಪರ್ಕ ರಹಿತ ಬಲಕ್ಕೆ ಇನ್ನೊಂದು ಉದಾಹರಣೆ. ಒಂದನೆಯದು ಕಾಂತೀಯ ಬಲವು ಸಂಪರ್ಕರಹಿತ ಬಲಕ್ಕೆ ಒಂದು ಉದಾಹರಣೆ ಆಗ್ತದೆ ಅಂತ ನಾವು ಚಟುವಟಿಕೆಯಲ್ಲಿ ಕಲಿತೆವು. ಎರಡನೆಯದು ಸ್ಥಾಯಿ ವಿದ್ಯುತ್ ಬಲ. ಈ ಸ್ಥಾಯಿ ವಿದ್ಯುತ್ ಬಲ ಕೂಡ ಸಂಪರ್ಕರಹಿತ ಬಲಕ್ಕೆ ಆಗುವ ಒಂದು ಉದಾಹರಣೆ. ವಿದ್ಯಾರ್ಥಿಗಳೇ, ಮೂರನೇ ಚಟುವಟಿಕೆ, ನಿಮ್ಮ ಕೈಯಲ್ಲಿ ಇರುವಂತಹ ಒಂದು ಪೆನ್ನನ್ನು ಅಥವಾ ಒಂದು ಕಲ್ಲನ್ನು ಅಥವಾ ಇನ್ಯಾವುದೋ ಒಂದು ವಸ್ತುವನ್ನು ನಿಂತಲ್ಲಿಂದ ಮೇಲ್ಮುಖವಾಗಿ ಎಸೆದಾಗ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಪ್ರಾಯೋಗಿಕವಾಗಿ ಮಾಡಿದ್ದೀರಿ ಅಥವಾ ಸ್ವತಃ ಅನುಭವಕ್ಕೆ ಬಂದಿರುವಂತಹ ವಿಷಯ. ಮೇಲಕ್ಕೆ ಅಥವಾ ಮೇಲ್ಮುಖವಾಗಿ ಎಸೆದಂತಹ ಪ್ರತಿಯೊಂದು ವಸ್ತುಗಳು ಕೂಡ ಭೂಮಿಯ ಮೇಲೆ ಬೀಳ್ತದೆ. ಯಾಕೆ? ಒಂದು ಕಥೆಯನ್ನು ಕೂಡ ನೀವು ಕೇಳಿರಬಹುದು. ನ್ಯೂಟನ್ ಅನ್ನುವ ವಿಜ್ಞಾನಿ, ಅವರು ತೋಟದಲ್ಲಿ ಇರುವಾಗ ಆ್ಯಪಲ್ ಮರದ ಕೆಳಗೆ ಕೂತಿರ್ತಾರೆ. ಆ ಕೂತಿದ್ದಂತಹ ಸಂದರ್ಭದಲ್ಲಿ ಮರದ ಮೇಲಿಂದ ಒಂದು ಆ್ಯಪಲ್ ಕೆಳಗೆ ಬೀಳ್ತದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕತೆ. ಆ ಕಾರಣಕ್ಕೆ ಉತ್ತರಗಳನ್ನು ಹುಡುಕ್ತಾ ಹೋಗ್ತಾರೆ. ಯಾಕೆ ಈ ಆ್ಯಪಲ್ ಮರದಿಂದ ಕೆಳಗೆ ಬಿತ್ತು, ಭೂಮಿಯ ಕಡೆಗೆ ಯಾಕೆ ಬಿತ್ತು? ಓರೆಯಾಗಿ ಹೋಗ್ಬೋದಿತ್ತಲ್ಲ, ಅಥವಾ ಮರದಲ್ಲಿ ಮೇಲಕ್ಕೆ ಹೋಗ್ಬೋದಿತ್ತಲ್ಲ, ಅಡ್ಡಕ್ಕೆ ಹೋಗ್ಬೋದಿತ್ತಲ್ಲ, ಆ ಬದಿ ಈ ಬದಿಗೆ ಚಲಿಸಬಹುದಿತ್ತಲ್ಲ, ಯಾಕೆ ಅದು ಭೂಮಿಯ ಕಡೆಗೆ ಎಸೆಯಲ್ಪಟ್ಟಿತು ಅಥವಾ ಭೂಮಿಯ ಕಡೆಗೆ ಬಂದು ಬಿತ್ತು? ನಾವು ಹಿಂದೆ ಕಲ್ತಿದ್ದೇವೆ, ಯಾವುದೇ ವಸ್ತುಗಳು ತನ್ನಿಂದ ತಾನೇ ಚಲಿಸುವುದಿಲ್ಲ, ತನ್ನಿಂದ ತಾನೇ ನಿಶ್ಚಲ ಸ್ಥಿತಿಗೆ ಬರುವುದಿಲ್ಲ, ತನ್ನಿಂದ ತಾನೇ ದಿಕ್ಕನ್ನು ಬದಲಾಯಿಸುವುದಿಲ್ಲ, ತನ್ನಿಂದ ತಾನೇ ಜವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ, ತನ್ನಿಂದ ತಾನೇ ಆಕಾರವನ್ನು ಕೂಡ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಷಯವನ್ನು ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೇವೆ. ಎಲ್ಲದಕ್ಕೂ ಇನ್ಯಾವುದೋ ಒಂದು ಕಾರಣ ಇರಲೇಬೇಕು. ಹಾಗಾದರೆ ಅದು ಬಲದಿಂದಲೇ ಆಗುವಂಥದ್ದು. ಬೇರೆ ಬೇರೆ ರೀತಿಯ ಬಲಗಳನ್ನು ನಾವು ಕಲ್ತಿದ್ದೇವೆ. ಈಗ ಭೂಮಿಯ ಕಡೆಗೆ ಆ ಕಾಯವು, ಆ ವಸ್ತು ಬೀಳಬೇಕು ಅಂತಾದರೆ ಅಥವಾ ಹತ್ತಿರಕ್ಕೆ ಬರಬೇಕು ಅಂತಾದರೆ ಅದಕ್ಕೆ ಕೂಡ ಏನೋ ಒಂದು ಬಲವಾದ ಕಾರಣ ಇರಬೇಕು. ಆ ಬಲವಾದ ಕಾರಣವೇ ಬಲ. ಅದುವೇ ಭೂಮಿಯ ಗುರುತ್ವಾಕರ್ಷಣ ಬಲ. ಭೂಮಿಯ ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೇವೆ ನಾವು. ಗುರುತ್ವಾಕರ್ಷಣ ಬಲ ಏನು? ಗುರುತ್ವಾಕರ್ಷಣ ಬಲ, ಭೂಮಿಯು ತನ್ನ ಕಡೆಗೆ ಎಲ್ಲ ವಸ್ತುಗಳನ್ನು ಆಕರ್ಷಿಸಲ್ಪಡ್ತದೆ. ಭೂಮಿಯಿಂದ ನಿರ್ದಿಷ್ಟ ಅಂತರದಲ್ಲಿ ಮೇಲಕ್ಕೆ ಎಸೆಯಲ್ಪಟ್ಟಂತಹ ಅಥವಾ ಭೂಮಿಯ ಕಡೆಗೆ ಬೀಳ್ತಾ ಇರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಭೂಮಿ ತನ್ನ ಕಡೆಗೆ ಆಕರ್ಷಿಸಲ್ಪಡ್ತದೆ. ಇದುವೇ ಗುರುತ್ವಾಕರ್ಷಣ ಬಲ. ಕೇವಲ ಭೂಮಿ ಮಾತ್ರವೋ ಗುರುತ್ವಾಕರ್ಷಣ ಬಲವನ್ನು ಹೊಂದಿರುವಂಥದ್ದು ಅಲ್ಲ. ವಿಶ್ವದ, ಪ್ರಪಂಚದ ಪ್ರತಿಯೊಂದು ಕಾಯಗಳು, ಅದು ಸಣ್ಣ ಕಾಯಗಳಿರಲಿ ಅಂದರೆ ಚಿಕ್ಕ ಕಾಯಗಳಿರಲಿ ಅಥವಾ ದೊಡ್ಡ ಪ್ರಮಾಣದ ಕಾಯಗಳಿರಲಿ, ಎಲ್ಲವುಗಳು ಕೂಡ ಪರಸ್ಪರ ಒಂದನ್ನೊಂದು ಆಕರ್ಷಿಸಲ್ಪಡ್ತದೆ. ಪ್ರತಿಯೊಂದು ಕಾಯಗಳ ನಡುವೆಯೂ ಕೂಡ ಆಕರ್ಷಣೀಯ ಬಲ ಇದೆ ಎಂದು ಅದೆಷ್ಟೋ ಹಿಂದೆ ಕೂಡ ಪ್ರಾಯೋಗಿಕವಾಗಿ ತಿಳಿದುಕೊಂಡಿದ್ದರು, ಅದರ ಬಗ್ಗೆ ವಿವರಣೆಯನ್ನು ಕೂಡ ಮಂಡಿಸಿದರು. ಆದ್ದರಿಂದ ಈ ವಿಶ್ವದ, ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಕಾಯಗಳು, ಪ್ರತಿಯೊಂದು ಕಾಯಗಳು ಒಂದನ್ನೊಂದು ತನ್ನ ಕಡೆಗೆ ಆಕರ್ಷಿಸಲ್ಪಡ್ತಾ ಇರ್ತದೆ. ಅದರಿಂದಲೇ ಈ ಬ್ರಹ್ಮಾಂಡ, ಈ ಪ್ರಪಂಚ ನಿಂತಿರುವಂಥದ್ದು. ಇದನ್ನು ನಾವು ಗುರುತ್ವಬಲ ಅಂತ ಕರಿತೇವೆ. ಗ್ರಾವಿಟೇಷನ್ ಗುರುತ್ವ ಅಂತ ಕರಿತೇವೆ. ಸರಿ ವಿದ್ಯಾರ್ಥಿಗಳೇ, ಈ ಗುರುತ್ವ ಪಾಠದ ಬಗ್ಗೆ ನೀವು ಮುಂದಿನ 9ನೇ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ನೀವು ಕಲಿಯಲಿಕ್ಕಿದ್ದೀರಿ. ಇಂದಿನ ಅವಧಿಗೆ ನಾವು 3
ಸಂಪರ್ಕರಹಿತ ಬಲಗಳ ಬಗ್ಗೆ ಕಲಿತುಕೊಂಡೆವು. ಗುರುತ್ವ ಬಲವು ಕೂಡ, ಗುರುತ್ವಾಕರ್ಷಣೆಯು ಕೂಡ ಪರಸ್ಪರ ಎರಡು ಕಾಯಗಳ ಮಧ್ಯೆ ಯಾವುದೇ ಸಂಪರ್ಕ ಇಲ್ಲದೇ ಉಂಟಾದಂತಹ ಒಂದು ಬಲವಾದ್ದರಿಂದ ನಾವು ಗುರುತ್ವಾಕರ್ಷಣೆಯನ್ನು ಕೂಡ ನಾವು ಸಂಪರ್ಕರಹಿತ ಬಲಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ತೇವೆ. ಇಂದಿನ ಅವಧಿಯಲ್ಲಿ ನಾವು ಸಂಪರ್ಕರಹಿತ ಬಲ ಅಂದರೆ ಏನು, ಸಂಪರ್ಕರಹಿತ ಬಲಕ್ಕೆ ನಮಗೆ ಕೊಟ್ಟಿರುವಂತಹ ವಿಷಯಗಳು ಯಾವುದು ಅಂದರೆ ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ ಮತ್ತು ಗುರುತ್ವಾಕರ್ಷಣೆ ಬಲದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಕಲಿತುಕೊಂಡೆವು. ಮುಂದಿನ ತರಗತಿಯಲ್ಲಿ ಮುಂದಿನ ವಿಚಾರ ನಾವು ಕಲಿಯುವ. ಎಲ್ಲರಿಗೂ ವಂದನೆಗಳು.